ಹಲೋ ಗೈಸ್, ನೀನು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ಗೈಸ್, ನಿನ್ನೆ ಪಂಜಾಬ್ ಮತ್ತು ಸಿ ಎಸ್ ಕೆ ಪಂದ್ಯವನ್ನು ಆಡ್ತಾ ಆ ಒಂದು ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಗೆದ್ದಿದೆ ವೀಕ್ಷಕರೇ. ಆ ಒಂದು ಗೆದ್ದಿದ ಖುಷಿಗೆ ಪ್ರೀತಿ ಜಿಂತಾ, ಪಂಜಾಬ್ ತಂಡದ ಕೋ ಓನರ್ ಅವರು, 50% ಶೇರ್ ಅವ್ರದ್ದು ಕೂಡ ಇದೆ. ಪ್ರೀತಿ ಜಿಂತಾ ಅವರು ನಿನ್ನೆ ಸ್ಟೇಡಿಯಂಗೆ ಬಂದಿರೋ ನೋಡ್ಬೋದು, ಯಾವ ರೀತಿ ಜೋಶಲ್ಲಿ ಇದ್ದಾರೆ ಅಂತ. ಏನು ಒಂದೊಂದು ವಿಕೆಟ್ ಹೋದರೂ ಕೂಡ ಕಣ್ಣೀರು, ಗೆದ್ದರೂ ಕೂಡ ಫುಲ್ ಹೆವಿ ಜೋಶು. ನಿನ್ನೆ ಈ ಒಂದು ವಿಡಿಯೋ ವೈರಲ್ ಆಗಿದೆ, ನಾವು ವಿಡಿಯೋ ಹಾಕೋಕ್ಕಾಗೋದಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡುತ್ತೆ ನಮಗೆ. ನೋಡ್ಬೋದು ವೀಕ್ಷಕರೇ, ಪ್ರೀತಿ ಜಿಂತಾ ಅಕ್ಕ ಯಾವ ರೀತಿ ಖುಷಿಯಾಗಿದ್ದಾರೆ ಅಂತ. ಇದೀಗ ಅವರು ಆಂಟಿ ಕೂಡ ಆಗಿದ್ದಾರೆ, ಅದಕ್ಕೆ ನಿಮಗೆ ತಮ್ಮನೆಯಲ್ಲಿ ಪ್ರೀತಿ ಜಿಂತಾ ಆಂಟಿ ಅಂತ ಹಾಕಿರೋದು. ಆದರೆ ಬೆಂಕಿಯಾದ ಪ್ರದರ್ಶನ ಕೊಟ್ಟರು ನಿನ್ನೆ ಪಂಜಾಬ್ ಕಿಂಗ್ಸ್ ತಂಡ. ಬ್ಯಾಟಿಂಗು ಶಿಖರ್ ಧವನ್ ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ಆಡಬೇಕು ಅಂತ, ಪ್ರೀತಿ ಜಿಂತಾನು ಕೂಡ ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ಎಂಜಾಯ್ ಮಾಡಬೇಕು ಅಂತ. ನಿನ್ನೆ ಸೂಪರಾಗಿ ಎಂಜಾಯ್ ಮಾಡಿದ್ರು, ಪ್ರೀತಿ ಜಿಂತಾ ಬಂದಿದ್ದಕ್ಕೆ ಅನ್ಸುತ್ತೆ ನಿನ್ನೆ ಪಂಜಾಬ್ ಕಿಂಗ್ಸ್ ತಂಡ ಆ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಅದು ಯಾರ ವಿರುದ್ಧ ಗುರು? ಬೆಂಕಿಯ ತಂಡದ ವಿರುದ್ಧ ಬೆಂಕಿಯ ಪ್ರದರ್ಶನ ಕೊಟ್ಟು ಪಂಜಾಬ್ ಕಿಂಗ್ಸ್ ತಂಡ. ನಮ್ಮ ಅನಿಲ್ ಕುಂಬ್ಳೆ ಅವರು ಕೂಡ ಇದಾರಪ್ಪ ಕೋಚು, ಮರಿಬಾರ್ದು. ಅವರು ಕೂಡ ಒಂದು ಉತ್ತಮವಾದಂಥ ಗೈಡ್ ಮಾಡಿದ್ರು, ರೈಟ್ ಟೈಮಲ್ಲಿ ರೈಟ್ ಬೌಲರ್ನ ತೊಗೊಂಬಂದ್ರು ಅನ್ಬೋದು. ಇದೀಗ ಸಿ ಎಸ್ ಕೆ ತಂಡ ಆಲ್ಮೋಸ್ಟ್ ಐ ಪಿ ಎಲ್ ಇಂದ ಔಟ್ ಆಗಿದೆ ಅಂತ ಹೇಳ್ಬೋದು. ಆದರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಇವ್ರ ಜೊತೆಗೆ ಸುಮಾರು ತಂಡವನ್ನು ಇವರು ಕೂಡ ಔಟ್ ಮಾಡಬಹುದು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಸಿ ಯು. ಜೈ ಹಿಂದ್, ಜೈ ಕರ್ನಾಟಕ.